ಎಳೆ ದಾರ ತಗೊಂಡಿದ್ದೀನಿ ನೀವು ಆರೆಳೆ ಕೂಡ ತಗೋಬೋದು ಟೆನ್ ಪಾಯಿಂಟ್ ಝೀರೋ ಸೆವೆನ್ ಫೈವ್ ಎಮ್ ಎಮ್ ನೀಡಲ್ನ ತೊಗೊಂಡಿದ್ದೀನಿ ಫಸ್ಟ್ ನಾನು ಗಂಟು ಕಟ್ಟಿರೋ ಥ್ರೆಡ್ನ ತಗೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಎರಡು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ ಇದಾದ ಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ತೊಗೊಂಡಿದ್ದೀನಿ ಕುಚ್ಚು ಹಾಕೋಕೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಷೆ ತೊಗೋತಾ ಇದ್ದೀನಿ ನಾನು ಪ್ರತಿ ಸರಿ ಲಾಕ್ ಮಾಡುವಾಗಲೂ ಎರಡು ಸರಿ ಲಾಕ್ ತೊಗೊಂಡಿದ್ದೀನಿ ಇವಾಗ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಥರ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ ದೊಡ್ಡ ರೌಂಡ್ ಬೀಡ್ಸು ಸ್ಟ್ರೆಡ್ ಒಳಗೆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಇದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ ಪ್ರತಿ ಸರಿ ಲಾಕ್ ಮಾಡುವಾಗ ಎರಡು ಸರಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ತೊಗೊಳ್ಳಿ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ತಗೊಳ್ಳಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಮತ್ತೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಷೆ ತೊಗೊಳ್ಳಿ ಸಿಂಪಲ್ ಆಗಿರೋ ಡಿಸೈನ್ ಹಾಕಿ ಅಂತ ಕೇಳ್ತಾಯಿದ್ರಿ ಬಿಗ್ನರ್ಸ್ಗಂತಾನೆ ಈ ಡಿಸೈನ್ನ ಅಪ್ಲೋಡ್ ಇದ್ದೀನಿ ಎರಡು ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಒಂದು ಬೀಡು ಸರಿ ಬೀಡನ್ನ ತೊಗೊಂಡ್ರೆ ಸರಿ ಚೈನ್ನ ತೊಗೋಬೇಕು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎರಡು ಸಿಂಗಲ್ ನಾಟ್ ಫಸ್ಟ್ ಒನ್ ಸಿಂಗಲ್ ನಾಟ್ ಹಾಕ್ಕೊಳ್ಳಿ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ ಇವಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎರಡು ಸಿಂಗಲ್ ಕ್ರೋಶೆ ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಸರಿ ಚೈನ್ ಬಂದರೆ ಇನ್ನೊಂದು ಸರಿ ಬೀಟ್ ಬರಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಇವಾಗ ಎರಡು ಚೈನ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನೆಕ್ಸ್ಟ್ ಲೈನ್ಗೆ ನಾನು ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು ಲೀಫ್ ಬೀಡ್ನ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ದು ನೆಕ್ಸ್ಟ್ ಲೈನ್ಗೂ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದ್ನೂ ಕೂಡ ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ನೆಕ್ಸ್ಟ್ ಎರಡು ಸಿಂಗಲ್ ನಾಟ್ ಮಧ್ಯ ನಾನು ಒಂದು ಸಿಂಗಲ್ ನಾಟ್ನ ಇದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳೆದು ಬೀಡ್ನ ಆ್ಯಡ್ ಮಾಡ್ಕೋಬೇಕು ಸ್ಮಾಲ್ ಬೀಡ್ಸ್ನ ತೊಗೋತಾ ಇದ್ದೀನಿ ಫಸ್ಟು ನಾನು ಮೂರು ಸ್ಮಾಲ್ ಬೀಡ್ಸ್ನ ತೊಗೊಳ್ಳಿ ಸ್ಮಾಲ್ ರೌಂಡ್ ಬೀಡ್ಸ್ನ ನೀಡಲ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಥ್ರೆಡ್ಗೆ ಆ್ಯಡ್ ಮಾಡ್ಕೊಳ್ಳಿ ಮೂರು ಸ್ಮಾಲ್ ಬೀಡ್ಸ್ ಆದಮೇಲೆ ಮಧ್ಯದಲ್ಲಿ ನಾನು ಒಂದು ಲೀಫ್ ಬೀಡನ್ನ ಹಾಕ್ತಾ ಇದ್ದೀನಿ ಈ ರೀತಿ ಲೀಫ್ ಬೀಡನ್ನ ತಗೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಮೂರು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಮೂರು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟಿಗೆ ಮೂರು ಲಾಸ್ಟಿಗೆ ಮೂರು ಮಧ್ಯದಲ್ಲಿ ಒಂದು ಲೀಫ್ ಬೀಡನ್ನ ತಗೊಳ್ತಾ ಇದ್ದೀನಿ ಈ ರೀತಿ ಬರಬೇಕು ಫಸ್ಟ್ ಮೂರು ಮತ್ತು ಮಧ್ಯದಲ್ಲಿ ಒಂದು ಲೀಫ್ ಬೀಡ್ ಲಾಸ್ಟಿಗೆ ಮೂರು ಸ್ಮಾಲ್ ಬೀಡ್ಸ್ ಇದೇ ಥರ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಥ್ರೆಡ್ನ ಹೇಳಿದ್ರೆ ಬೀಡ್ಸ್ ಬೆಂಡ್ ಆಗುತ್ತೆ ಇವಾಗ ನೆಕ್ಸ್ಟು ಈ ಎರಡು ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ ನೋಡಿ ಈ ಥರ ಡಿಸೈನ್ ಬರುತ್ತೆ ಇವಾಗ ಎರಡು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ ಸಿಂಗಲ್ ನಾಟ್ ಆದಮೇಲೆ ಚೈನ್ ತೊಗೋಬೇಕು ತುಂಬಾ ಸಿಂಪಲ್ ಡಿಸೈನು ನೋಡೋಕ್ಕೂ ಗ್ರ್ಯಾಂಡ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಕುಚ್ಚಿಗೆ ನಾಲ್ಕು ಚೈನ ತಗೊಂಡು ಎರಡು ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಇವಾಗ ಮತ್ತೆ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ಮಾಲ್ ಬೀಡ್ಸು ಮೂರು ಆ್ಯಡ್ ಮಾಡ್ಕೊಳ್ಳಿ ಮೂರೂ ಒಂದೇ ಸಾರಿ ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲೀಫ್ ಬೀಡ್ನ ಆ್ಯಡ್ ಮಾಡಿ ಮತ್ತೆ ಮೂರು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಬೀಡ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಹೇಳಿದ್ರೆ ಬೆಂಡಾಗುತ್ತೆ ಬೀಡ್ಸು ಈ ರೀತಿ ಥ್ರೆಡ್ನ ಹೇಳ್ಕೊಂಡು ನೆಕ್ಸ್ಟ್ ಎರಡು ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನೋಟ್ನ ತೊಗೋತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆ ಈ ಥರ ಬರಬೇಕು ಬೀಡ್ಸು ಇವಾಗ ಮತ್ತೆ ನಾವು ನೆಕ್ಸ್ಟು ಕುರ್ಚಿಗೆ ಅಂತ ನಾಲ್ಕು ಚೈನ್ ತೊಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಳ್ಳಿ ನೆಕ್ಸ್ಟ್ ಎರಡು ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ಲಾಸ್ಟಲ್ಲಿ ಎರಡು ಚೈನ್ನ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಡಿಸೈನ್ನ ಹಾಕ್ಬೋದು ತುಂಬಾ ಬೇಗನೆ ಆಗೋಗುತ್ತೆ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಡಿಸೈನ್ ಬರುತ್ತೆ ಮಧ್ಯದಲ್ಲಿ ನಾಲ್ಕು ಚೈನ್ ಇದ್ದಲ್ಲಿ ಕುಚ್ಚು ಕಟ್ಟಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ತುಂಬಾ ಸಿಂಪಲ್ ಆಗಿರುತ್ತೆ ಬಿಗ್ನರ್ಸ್ಗಂತೂ ತುಂಬ ಈಸಿ ಆಗಿದೆ ಈ ಡಿಸೈನ್ಗೆ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು